ನಮಸ್ಕಾರ ಸ್ನೇಹಿತರೆ, ನನಗೆ ಕೋವಿಡ್ ಬಂದಿದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಬಹಳಷ್ಟು ಜನ ನನ್ನ ಆತ್ಮೀಯರು ಬಹಳಷ್ಟು ಜನ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದೀನಿ. ವಾಟ್ಸಪ್ ಮೂಲಕ, ಟ್ವಿಟರ್ ಮೂಲಕ, ನಿಮ್ಮ ಅಕೌಂಟ್ ಫೇಸ್ಬುಕ್ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ. ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಎಲ್ಲದಕ್ಕೂ ಕೂಡ ನಾನು ಧನ್ಯ ಅಂತ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಕೋವಿಡ್ ಬಂದ ತಕ್ಷಣ ದಯಮಾಡಿ ಯಾರು ಹೆದರಬೇಡಿ. ಮೊದಲನೇದಾಗಿ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋದು ಐಸೋಲೇಟ್ ಆಗಿ, ಅಂದರೆ ಯಾರ ಸಂಪರ್ಕವನ್ನು ಇಟ್ಕೊಳ್ಬೇಡಿ. ಇಟ್ಕೊಳ್ಳದೆ ದಯವಿಟ್ಟು ಎಲ್ಲ ದೂರ ದೂರ ಇರಿ. ಅದಾದಮೇಲೆ ಆದಷ್ಟು ಸ್ಟೀಮ್ ತಗೊಳ್ಳಿ. ಸ್ಟೀಮ್ ತಗೊಂಡ್ಮೇಲೆ ಗಾರ್ಗಲ್ ಮಾಡಿ, ಅದಾದಮೇಲೆ ವೈದ್ಯರು ಏನೇನು ಔಷಧಿಗಳನ್ನು, ಅಂದರೆ ಅವರು 5 ದಿನಕ್ಕೋಸ್ಕರ ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ ಆಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ನ, ಅದನ್ನು ದಯವಿಟ್ಟು ತಗೊಳ್ಳಿ. ತಗೊಂಡಾದ್ಮೇಲೆ ಆಗಾಗ ಕೈ ತೊಳಿತೀರಿ. ಸ್ಟೀಮ್ ತಗೊಂಡು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ಆ ಟೈಮಲ್ಲಿ ಬಹಳಷ್ಟು ಜನ, ನನಗಂತೂ ರುಚಿ ಹೊರಟೋಗಿತ್ತು, ವಾಸನೆ ಇರಲಿಲ್ಲ, ಲೂಸ್ ಮೋಷನ್ಸ್ ಇತ್ತು, ವಾಮಿಟಿಂಗ್ ಇತ್ತು, ಈ ಥರದ ಬಹಳ ಲಕ್ಷಣಗಳಿತ್ತು, ಸುಸ್ತಾಗಿತ್ತು, ಜ್ವರ ಬಂದಿತ್ತು. ಅದು ನನ್ನ ಜೊತೆಗೆ ನನ್ನ ತಾಯಿಗೆ ನಮ್ಮ ಯಜಮಾನರಿಗೆ ಬಂದಿತ್ತು. ಈ ಒಂದು ಐಸೋಲೇಟ್ ಗೊತ್ತಾಗಿದ್ದ ತಕ್ಷಣ ಐಸೋಲೇಟ್ ಆದರೂ ಕೂಡ ಬಂದಿತ್ತು. ಬಹುಶಃ ನಮಗೆ ದೈಹಿಕಕ್ಕಿಂತ ಮಾನಸಿಕ ಶಕ್ತಿ ಬಹಳ ಮುಖ್ಯ ಆಗುತ್ತೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಿ. ಖಂಡಿತ ಇದು ಏನು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರ ಕೂಡ ಬಹಳಷ್ಟು ನಿಯಮಗಳನ್ನು ನಮಗೆ ಕೊಡ್ತಾನೆ ಇದೆ. ಆ ನಿಯಮಗಳನ್ನು ಪಾಲಿಸೋದಕ್ಕೆ ಖಂಡಿತವಾಗ್ಲೂ ಪಾಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಇದರಲ್ಲಿ ನಮ್ಮ ಕೇಸ್ಗಳು, ನನ್ನ ವೈಯಕ್ತಿಕವಾಗಿ ಕೇಸೇ ತಗೊಂಡ್ರೆ, ನಾವು 1 ಇಂಜೆಕ್ಷನನ್ನು ತಗೊಂಡಿದ್ವಿ, ಕೋವಿಶೀಲ್ಡ್ ಇಂಜೆಕ್ಷನ್ನು. ಬಹುಶಃ ಆ ಕೋವಿಶೀಲ್ಡ್ ಇಂಜೆಕ್ಷನ್ ತಗೊಂಡಿದ್ದರಿಂದನೂ ನಮಗೆ ಇನ್ನರ್ ಶಕ್ತಿ ಜಾಸ್ತಿ ಆಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ಈ ಕೋವಿಡ್ ಪರಿಣಾಮ ಜಾಸ್ತಿ ಇರಲಿಲ್ಲ. ನೀವು ಕೂಡ ಇಂಜೆಕ್ಷನ್ ತೆಗೆದುಕೊಳ್ಳೋಕ್ಕೆ ಅರ್ಹರಾಗಿದ್ದರೆ ಇಮಿಡಿಯೇಟಾಗಿ ಆ ಕೆಲಸ ಮಾಡಿ. ಕೋವಿಡ್ ಬಂದ ಆದಮೇಲೆ ದಯವಿಟ್ಟು ಅದು ಕನ್ಫರ್ಮ್ ಆದಮೇಲೆ 14 ದಿನ ಅಂತ ಹೇಳ್ತಾರೆ ವೈದ್ಯರು. 14 ದಿನ ನೀವೆಲ್ಲೂ ಹೊರಗಡೆ ಹೋಗಲೇಬೇಡಿ. 14 ದಿನ ಅಲ್ಲದೆ ನಿಮ್ಗೇನಾದ್ರೂ ಇನ್ನೂ ಒಳ್ಳೆ ಚಾನ್ಸ್ ಇದ್ರೆ, ಇನ್ನೂ 4 ದಿನ ಅಥವಾ 21 ದಿನ ಮನೆಯಲ್ಲೇ ಇದ್ದು ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥ ಅವಕಾಶ ಇದ್ರೆ ಖಂಡಿತವಾಗ್ಲೂ ಮಾಡಿ. ಮತ್ತು ಹೊರಗಡೆ ಓಡಾಡ್ಕೊಂಡಿರೋರು, ಅಂದರೆ ಅನಿವಾರ್ಯವಾಗಿ ಓಡಾಡ್ಕೊಂಡಿರೋರು, ಕೆಲಸದ ಮೇಲೆ ಓಡಾಡ್ಕೊಂಡಿರೋರು, ನೀವು ಪಾಲಿಸಬೇಕಾಗಿರೋದು ಇಷ್ಟೇ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಹಳ ಮುಖ್ಯ. ಮಾಸ್ಕ್ ಹಾಕ್ಕೊಳ್ಳಿ, ಶೀಲ್ಡ್ ಇದ್ರೆ ಫೇಸ್ ಶೀಲ್ಡು ಹಾಕ್ಕೊಳ್ಳಿ, ಆದರೆ ಗ್ಲೌಸು ಹಾಕ್ಕೊಳ್ಳಿ. ಮೊದಲನೇದಾಗಿ ಸೋಷಿಯಲ್ ಡಿಸ್ಟೆನ್ಸ್ ಇರಿ. ಎಲ್ಲೇ ಹೊರಗಡೆ ನೀವು ಕೆಲಸ ಮಾಡಿ ಬಂದರೆ ದಯವಿಟ್ಟು ಕೈಕಾಲು ತೊಳ್ಕೊಂಡು ಒಳಗಡೆ ಬಂದು ಮೊದಲು ಸ್ನಾನ ಮಾಡಿ, ಆಮೇಲೆ ನಿಮ್ಮ ಮನೆಯವರನ್ನೆಲ್ಲರನ್ನು ಮಾತಾಡಿಸಿ. ಅಲ್ಲಿವರೆಗೂ ದಯವಿಟ್ಟು ಮಾತಾಡಿಸ್ಬೇಡಿ. ಆದರೆ ಕೋವಿಡ್ ಕನ್ಫರ್ಮ್ ಆದರೆ ದಯಮಾಡಿ ಮನೆಯಿಂದ ಹೊರಗಡೆ ಹೋಗಬೇಡಿ. ನಿಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ನಿಮ್ಮಿಂದ ತೊಂದರೆ ಆಗ್ತದೆ. ಇಷ್ಟೇ ಸಂಕಲ್ಪ ಮಾಡಿಕೊಳ್ಳಿ. ಕೋವಿಡ್ ವಾಸಿ ಆಗದೇ ಇರುವಂಥ ಕಾಯಿಲೆ ಖಂಡಿತವಾಗ್ಲೂ ಅಲ್ಲ, ಖಂಡಿತವಾಗ್ಲೂ ವಾಸಿಯಾಗುತ್ತೆ. ಮಾನಸಿಕವಾಗಿ ನಿಮ್ಮ ಶಕ್ತಿಯನ್ನು ನೀವು ಬೆಳೆಸ್ಕೊಳ್ಳಿ. ಎಲ್ಲರೂ ನಾವು ಆರೋಗ್ಯದಿಂದ, ನೆಮ್ಮದಿಯಿಂದ, ಸುಖದಿಂದ ಇರೋಣ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು.